ಸದ್ಯ ಎಲ್ಲಿ ನೋಡಿದ್ರು ರಾಕಿಂಗ್ ಸ್ಟಾರ್ ಯಶ್ ನಟನೆಯ KGF ಚಿತ್ರದ್ದೇ ಮಾತು. ಈ ಚಿತ್ರ ಕನ್ನಡ ಸೇರಿ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದ್ದು ಹಿಂದಿ ಅವತರಣಿಕೆಗೆ ಭಾರಿ ಬೇಡಿಕೆ ಬಂದಿತ್ತು. ಈಗ ಚಿತ್ರದ ಹಾಡುಗಳಿಗೂ ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು ದಕ್ಷಿಣ ಭಾರತದ ಖ್ಯಾತ ಸಂಸ್ಥೆ ಲಹರಿ KGF ನ ಆಡಿಯೋ ಹಕ್ಕನ್ನು ಪಡೆದಿದೆ. KGF ಚಿತ್ರ ಬಿಡುಗಡೆಗೂ ಮೊದಲೇ ದೊಡ್ಡ ಪ್ರಮಾಣದಲ್ಲಿ ನಿರೀಕ್ಷೆ ಸೃಷ್ಟಿ ಮಾಡಿದೆ. ಹಾಗಾಗಿ ಈ ಚಿತ್ರದ ಆಡಿಯೋ ಹಕ್ಕನ್ನು ಲಹರಿ ಸಂಸ್ಥೆ ದೊಡ್ಡ ಮೊತ್ತಕ್ಕೆ ಖರೀದಿಸಿದೆ ಎಂಬುದು ಮೂಲಗಳ ಮಾಹಿತಿ. ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲೂ ಲಹರಿಯ ಖ್ಯಾತಿ ವಿಸ್ತರಿಸಿದೆ. ಈ ಹಿನ್ನೆಲೆಯಲ್ಲಿ KGF ನ ತೆಲುಗು ತಮಿಳು ಅವತರಣಿಕೆಯ ಹಾಡುಗಳು ಲಹರಿಯಿಂದಲೇ ಹೊರಬರಲಿವೆ ಎನ್ನಲಾಗ್ತಿದೆ. ರವಿ ಬಸ್ರೂರು ಸಂಗೀತ ನಿರ್ದೇಶನ ಇರುವ ಈ ಚಿತ್ರದ ಆಡಿಯೋ ರಿಲೀಸ್ ದಿನಾಂಕ ಇನ್ನಷ್ಟೇ ಘೋಷಣೆಯಾಗಬೇಕಿದೆ. ಈ ಮೊದಲು ನವೆಂಬರ್ 16 ಚಿತ್ರ ರಿಲೀಸ್ ಮಾಡೋದಾಗಿ ಪ್ರಶಾಂತ್ ಹೇಳಿಕೊಂಡಿದ್ರು. ಚಿತ್ರದ ಹಿಂದಿ ಹಕ್ಕನ್ನು ಫರ್ಹಾನ್ ಅಖ್ತರ್, ಅನಿಲ್ ತದಾನಿ ಹಾಗೂ ರಿತೇಶ್ ಸಿದ್ವಾನಿ ಪಡೆದುಕೊಂಡಿದ್ದು ಅವರು ಪ್ರಚಾರಕ್ಕಾಗಿ ಹೆಚ್ಚಿನ ಸಮಯ ಕೇಳಿದ್ರಿಂದ ಚಿತ್ರದ ಬಿಡುಗಡೆ ದಿನಾಂಕ ಡಿಸೆಂಬರ್ 21 ಮುಂದೂಡಿಕೆಯಾಗಿದೆ. ಈ ಚಿತ್ರದಲ್ಲಿ HK ಜೊತೆಯಾಗಿ ಶ್ರೀನಿಧಿ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ವಿಶೇಷ ಹಾಡಿಗೆ ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ಹೆಜ್ಜೆ ಹಾಕಿದ್ದಾರೆ.